ಇವತ್ತು ನಾವು ಮೆಂತೆ ಗೊಜ್ಜು ಮಾಡೋಣ. ಮೆಂತೆ ಗೊಜ್ಜು ಮಾಡೋದಕ್ಕೆ ಬೇಕಾಗಿರುವಂತಹ ಸಾಮಗ್ರಿಗಳು ತೆಂಗಿನಕಾಯಿ, ಅಚ್ಚಕಾರದ ಪುಡಿ, ಧನಿಯಾ ಪುಡಿ, ಅರಿಶಿನ, ಉಪ್ಪು, ಹುಣಸೆಹಣ್ಣು, ಕರ್ಬೇವಿನ ಸೊಪ್ಪು, ಕೊತ್ತಂಬರಿ ಸೊಪ್ಪು, ಟಮ್ಯಾಟೊ ಹಣ್ಣು, ಈಗ ಈ ಎಲ್ಲ ಮಸಾಲೆಗಳನ್ನು ಮಿಕ್ಸಿ ಮಾಡ್ಕೊಳ್ಳೋಣ. ಮಿಕ್ಸಿ ಜಾರಲ್ಲಿ ಹಾಕ್ತಾ ಇದ್ದೀನಿ. ಕರ್ಬೇವಿನ ಸೊಪ್ಪು ಬಿಟ್ಟು ಮಿಕ್ಕಿದೆಲ್ಲ ಹಾಕಿ ಮಿಕ್ಸಿ ಮಾಡ್ಕೊಂಡ್ಬಿಡೋಣ. ನೋಡಿ, ಈಗ ಒಗ್ಗರಣೆ ಮಾಡೋಣ. ಪಾತ್ರೆಯಲ್ಲಿ ಎಣ್ಣೆ ಹಾಕ್ತಾ ಇದ್ದೀನಿ. ಎಣ್ಣೆ ಬಿಸಿಯಾದ ಮೇಲೆ ಸಾಸಿವೆ ಒಂದು ಸ್ಪೂನ್ ಅಷ್ಟು, ಮೆಂತ್ಯಕಾಳು, ಕರ್ಬೇವಿನ ಸೊಪ್ಪು, ಇದನ್ನು ಫ್ರೈ ಮಾಡ್ಕೊಳ್ಳೋಣ. ಮಿಕ್ಸಿ ಮಾಡಿಟ್ಕೊಂಡಿರುವಂತಹ ಆ ಮಸಾಲೆಯನ್ನು ಇದರಲ್ಲಿ ಹಾಕೋಣ. ಸ್ವಲ್ಪ ಜಾರ್ ತೊಳೆದು ಸಹ ನೀರು ಹಾಕ್ತಾ ಇದ್ದೀನಿ. ಮಿಕ್ಸ್ ಮಾಡ್ಕೊಳ್ಳೋಣ. ಇದು ಚೆನ್ನಾಗಿ ಒಂದು 5 ನಿಮಿಷ ಕುದಿಸ್ಕೊಳ್ಳೋಣ. ನೋಡಿ, ಮೆಂತೆ ಗೊಜ್ಜು ರೆಡಿಯಾಗಿಬಿಟ್ಟಿದೆ. ಇದು ಚಪಾತಿಗೆ, ಅನ್ನಕ್ಕೆ ತುಂಬ ಚೆನ್ನಾಗಿರುತ್ತೆ. ಬೇಳೆ ತಿಂದು ಬೇಜಾರಾಗಿದ್ದಾಗ ಈ ಸಾರು ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ. ಈಗ ಇದನ್ನು ಸರ್ವಿಂಗ್ ಬೌಲಲ್ಲಿ ತೆಗಿತಾ ಇದ್ದೀನಿ. ಮೆಂತೆ ಗೊಜ್ಜು, ಮೆಂತೆ ಸಾರು ರೆಡಿ.